ನನ್ನ ಪುಟಾಣಿ ಮಕ್ಕಳೇ ಬನ್ನಿ, ಇವತ್ತು ನಾನು ಒಬ್ಬ ರಾಜನ ಕಥೆಯನ್ನು ಹೇಳುತ್ತಾ ಇದ್ದೇನೆ. ನೀವು ಕಥೆಯನ್ನು ಕೇಳಿದ್ದೀರಾ ಇಲ್ಲವೇ? ಬನ್ನಿ ಹಾಗಿದರೆ ಕಥೆಯನ್ನು ಕೇಳೋಣ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನಂತೆ. ರಾಜ ಒಂದು ದಿನ ತನ್ನ ಸೈನಿಕರೊಡನೆ ಕುದುರೆ ಸವಾರಿ ಹೊರಟಿದ್ದನಂತೆ. ದಾರಿಯ ಮಧ್ಯದಲ್ಲಿ ಒಂದು ವಿಶಾಲವಾದ ಮಾವಿನ ತೋಪವಿತ್ತಂತೆ. ಅಲ್ಲಿ ಒಬ್ಬಳೇ ಹುಡುಗಿ ಮಾವಿನ ಹಣ್ಣನ್ನು ಬಿಡಿಸಲು ಮಾವಿನ ಮರಕ್ಕೆ ಕಲ್ಲು ಎಸೆಯುತ್ತಿದ್ದಳಂತೆ. ಅದರಲ್ಲಿ ಒಂದು ಕಲ್ಲು ರಾಜನ ತಲೆಗೆ ತಾಗಿತ್ತಂತೆ. ರಾಜ ಏನ್ ಹೇಳಿದ? ಹೇಳೇ ಸೈನಿಕರೇ, ಆ ಹುಡುಗಿಯನ್ನು ಎಳೆದು ತನ್ನಿ. ಸೈನಿಕರು ಹೋಗಿ ಅನಂತರ ಆ ಹುಡುಗಿಯನ್ನು ಎಳೆದು ತಂದು ರಾಜನ ಮುಂದೆ ನಿಲ್ಲಿಸಿದರಂತೆ. ರಾಜ ಏನ್ ಹೇಳಿದ? ಎಲೇ ಸೈನಿಕರೇ, ಆ ಹುಡುಗಿಯ ತಲೆಯನ್ನು ಕತ್ತರಿಸಿ ಬಿಡಿ. ಸೈನಿಕರು ಹುಡುಗಿಯ ತಲೆಯನ್ನು ಕತ್ತರಿಸಲು ಸಿದ್ಧರಾದರಂತೆ. ಹುಡುಗಿ ಹೇಳಿದಳಂತೆ, ದೊರೆಯೇ ಒಂದು ಮಾತು. ರಾಜ ಹೇಳಿದ, ಏನದು ನಿನ್ನ ಮಾತು? ದೊರೆಯೇ, ಮಾವಿನ ಮರಕ್ಕೆ ಕಲ್ಲು ಎಸೆದರೆ ಮಾವಿನ ಹಣ್ಣು ಕೊಡುತ್ತದೆ. ರಾಜನಿಗೆ ತಲೆಗೆ ಕಲ್ಲು ತಾಗಿದರೆ ರಾಜ ತಲೆ ಕತ್ತರಿಸಿ ಬಿಡುತ್ತಾನೆ. ಇದು ಸರಿಯೇ ಎಂದು ಕೇಳಿದಳಂತೆ. ಅದಕ್ಕೆ ರಾಜನಿಗೆ ನಾಚಿಕೆಯಾಯಿತಂತೆ. ಅನಂತರ ರಾಜ ಏನ್ ಮಾಡಿದ್ದ ಗೊತ್ತೆ ಮಕ್ಕಳೇ? ಹುಡುಗಿಗೆ ಒಂದು ಬಹುಮಾನವನ್ನು ಕೊಟ್ಟನಂತೆ. ಕೇಳಿದಿರಲ್ಲ ಮಕ್ಕಳೇ ಕಥೆಯನ್ನು? ಹಾಗಿದರೆ ನಾನು ಮುಂದಿನ ದಿನದಲ್ಲಿ ಮತ್ತೊಂದು ಕಥೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನೀವು ಈ ಕಥೆಯನ್ನು ಕೇಳ್ತಾ ಇರಿ. ನೀವು ಸಹ ಕಥೆಯನ್ನು ಹೇಳಲಿಕ್ಕೆ ಸಿದ್ಧರಾಗಿರಿ. ಮತ್ತೆ ಈ ಕಥೆಯ ನೀತಿ ಏನೆಂದರೆ, ನಾವು ಯಾವಾಗಲೂ ಧೈರ್ಯದಿಂದ ಇರಬೇಕು ಮತ್ತು ಪ್ರಾಮಾಣಿಕವಾಗಿ ಇರಬೇಕು, ಅಲ್ಲವೇ ಮಕ್ಕಳೇ? ಅಂತ ಹೇಳ್ತಾ ನಾನು ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಮಕ್ಕಳೇ.